ಒಳ್ಳೆಯ ಸ್ಪಷ್ಟ ಕಾರ್ಯ ಮಾಡಿದ್ರು. ಈ ವೃದ್ಧಾಶ್ರಮಕ್ಕೆ ಏನಾದ್ರ ವೃದ್ಧರು ಇರಲಿ ಅನಾಥರು ಅವರಿಗೆ ಬಟ್ಟೆ ಹಂಚುವ ಕೆಲಸ ಮಾಡಿದ್ದಾರೆ. ಆಮೇಲೆ ರಕ್ತದಾನ ಸಿಗಿಲ್ಲ ನೋಡು, ಒಬ್ಬರು ರಕ್ತ ಕೊಡೋದ್ರಿಂದ ಎಷ್ಟು ಜನರ ಜೀವನ ಸಾಧ್ಯ ಜೀವನ ಉಳಿದ ಅಂತ ಒಂದು ಒಂದು ಕೆಲಸ ನಿಜವಾಗಿ ಗಣೇಶ ಚತುರ್ಥಿ ನಿಮಿತ್ತ ಮಾಡಿದ್ದಾರೆ. ಬಹಳ ನಾನು ಬಹಳ ಸಂತೋಷ ಆಗುತ್ತೆ ಈ ರೀತಿ ಕಾರ್ಯಕ್ರಮಗಳನ್ನು ಅವರು ಮಾಡಬಹುದು. ಜನರು ಯುವಕ ಸಂಘದಿಂದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗಣಿಯವರನ್ನು ಕರೆಸಿ ಈ ಭಾಗ ವೃದ್ಧಾಶ್ರಮ ಮಾಡಿದ್ದೇವೆ ಈ ಥರ ಇದೆ ಅಂತ ಹೇಳಿದಾಗ ಈ ಭಾಗದ ಯುವಕರೆಲ್ಲ ನಮ್ಮ ಕೈ ಕೈ ಬಂದಾಗ ಆಗಲಪ್ಪ ಆ ವೃದ್ಧಾಶ್ರಮಕ್ಕೆ ಏನು ಬೇಕು ನಾನು ಕೊಡ್ತೀನಿ ಬಟ್ಟೆ ಕೊಡ್ತೀನಿ ತರಿಸೋಗ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಸೌಕರ್ಯ ನಾನು ಮಾಡ್ತೀನಿ ಅಂತೇಳಿ ನಮ್ಮ ಗಣಿಯವರು ಹೇಳಿದ್ದಕ್ಕಾಗಿ ಈ ಗಜಾನನ ಯುವಕ ಸಂಘದ ಬಳಗ ಯಾವತ್ತಿಗೂ ಅವರ ಜೊತೆಯಲ್ಲಿ ನಮ್ಮ ಜನರಿರ್ತಾರೆ. ಆದ ಕಾರಣ ಈ ವೃದ್ಧಾಶ್ರಮಕ್ಕೆ ಮಾಡಿದ ಸೇವಾ ಒಂಥರ ದೇವರಿಗೆ ಸೇವೆ ಮಾಡಿದ ಸಮಾನ ಅಂತ ಈ ಭಾಗದ ಎಲ್ಲ ಯುವಕರು ನಮ್ಮ ಗಣಿ ಗಮನಕ್ಕೆ ಬಂದಾಗ ನಮ್ಮ ಗಣಿ ಅವರಿಂದ ಅವರ ಆಶ್ರಮದಿಂದ ಜೀವಗಳು ಉಳಿದು ಆದ್ರೆ ಅವರು ಪುನೀತ ರಾಜ್ಕುಮಾರ್ ಇವತ್ತಿಲ್ಲ ಅವ್ರು ನೆನೆಸ್ತಾರೆ ಅಲ್ಲ. ಅದೇ ರೀತಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇರ್ಕಲ್ಗಡದಲ್ಲಿ ಗಜೇಂದ್ರ ಯುವಕರು ಹಿಂದಿನ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಬಟ್ಟೆ ವಿತರಣೆ ಮಾಡಿಸೋದು ಬ್ಲಡ್ ವಿತರಣೆ ಮಾಡಿಸೋದು ಏ ಈ ತರ ಮಾಡ್ತಿದ್ರಪ್ಪ ಯುವಕರು ಅನ್ನೋದು ಮುಂದಿನ ಪೀಳಿಗೆ ಪ್ರೇರಣೆಯಾಗಿರಬೇಕು. ಯಾಕಂದ್ರೆ ನೀವು ಮಾಡಿಕೊಟ್ಟಂತ ಮಾರ್ಗದರ್ಶನ ದಾರಿ ಮುಂದಿನ ಪೀಳಿಗೆ ಇದು ದೊಡ್ಡದ ಮಾರ್ಗದರ್ಶನ. ಇದು ನಾವು ಹಂಗೆ ಮಾಡೋಕ್ಕಾಗಲ್ಲ, ಇದು ನಾವು ಹಂಗೆ ಎಲ್ಲ ದಾರಿ ಹಿಡಿದೋಗಂತ ನಾವು ಬ್ಲಡ್ ಕೊಡೋದ್ರೆ ಕೊಡೋಕ್ಕಾಗಲ್ಲ. ಒಂದು ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಮಾಡಿದಾಗ ಇವತ್ತು ನಿಮಗೆ ಗಜಾನನ ಯುವಕ ಗಜಾನನ ಯುವಕರು ಗಜಾನನರ ಹಬ್ಬದ ದಿವಸನೇ ನೀವು ಇವತ್ತು ಬ್ಲಡ್ ವಿತರಣೆ ಮಾಡಿಸ್ತಿರೋದು ನನಗೆ ತುಂಬಾ ಖುಷಿಯ ವಿಷಯ. ಇವತ್ತು ನನ್ನ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಗೆ ಭಾಳ ಖುಷಿಯಾಯಿತು. ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಇವರೆಲ್ಲರೂ ಸೇರಿ ನಮ್ಮ ಈ ಕಾರ್ಯಕ್ರಮ ಈ ಬಟ್ಟೆ ವಸ್ತ್ರನಾಗಲಿ ಪ್ಲಸ್ ನಮ್ಮ ಗಣಪತಿ ಆಗಲಿ ನಮ್ಮ ಮುದ್ದೇಶ್ವರ ಸ್ವಾಮಿ ಆಚರಣೆ ಆಗಲಿ ಇವತ್ತು ನಮ್ಗೆ ಭಾಳ ಖುಷಿಯಾಯಿತು. ಇದೇ ರೀತಿ ಪ್ರತಿ ವರ್ಷ ನಾವು ಮಾಡ್ತಾ ಇರಬೇಕು. ಪ್ರತಿ ವರ್ಷ ನಾವು ಬಟ್ಟೆ ವಿಚಾರಣೆ ಆಗಲಿ ಅನ್ನದಾನ ಆಗಲಿ ನಾವು ಮಾಡ್ತಾ ಇರಬೇಕು. ಇದು ಜನರಿಗೆ ಒಳ್ಳೆಯದು. ಪ್ಲಸ್ ಈ ರಕ್ತ ನಾವು ಏನು ಕೊಡ್ತಾ ಇದ್ದೀವಿ ಅದು ಕೂಡ ಭಾಳ ಖುಷಿ. ನಾನು ಕಳೆದ 4 ವರ್ಷದಿಂದ ನಾನು ಗಂಗಾಧರ ನಾನು ಕೊಟ್ಟಿದ್ದೆ. ಆದರೆ ನಾನು ಇವತ್ತಿಂದ ನಾನು ಪ್ರತಿ ವರ್ಷ ನಾನು ಕೊಡ್ತಾ ಇರ್ತೇನೆ ಅವರು ರಕ್ತ ಜನರಿಗೆ. ಅದೇ ರೀತಿ ನೀವೆಲ್ಲರೂ ನಿಮ್ಮ ಸಹಕಾರ ಇರಬೇಕು. ಈ ಸತಿ ಕಳೆದ 10 ವರ್ಷದಿಂದ ನಾನು ರಾಜಕೀಯ ಪ್ರವೇಶ ಮಾಡೀನಿ. ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಭಾಳ ಪ್ರಯತ್ನ ಮಾಡೇನಿ.